ಹಲೋ ನಮಸ್ಕಾರ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯೂ ಫೈಂಡರ್. ನನ್ನ ಹೆಸರು ಶಾಂತ. ಸೊ ಇದು ಇವತ್ತು ಎರಡನೇ ವೀಡಿಯೋ. ಕನ್ನಡ ಇಂಡಸ್ಟ್ರಿ ಇದೇ ರೀತಿ ಮೇಲೆ ಬೆಳೀತಾ ಹೋಯಿತು ಅಂತ ನಾವು ದಿನಕ್ಕೊಂದು 3-4 ವಿಡಿಯೋ ಮಾಡಬೇಕಾಗುತ್ತೆ. ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂತಂದರೆ, ಒಂದು ಟೀಸರ್ನ ನೋಡಿ. ಆ ಟೀಸರ್ ಯಾವುದಂತಂದರೆ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜ್ ಅವರು ಆ್ಯಕ್ಟಿಂಗ್ ಮಾಡಿರೋ, ದ ಶೋಮ್ಯಾನ್ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರೋ ಕೆ ಡಿ ಟೀಸರ್ನ ನೋಡಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಹೌದು, ನಿಜ ಹೇಳ್ತಾ ಇದ್ದೀನಿ. ಕೆ ಜಿ ಎಫ್ ಬಂದಮೇಲೆ ಅಂತೂ ನಮ್ಮ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಯಾಕೆಂತಂದರೆ ಕೆ ಜಿ ಎಫ್ ಆದಮೇಲೆ ಬರ್ತಾ ಇರೋ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಬೇರೆ ಲೆವೆಲ್ಗೆ ಹಿಟ್ ಆಗ್ತಾ ಇದೆ. ಈ ಫಾರ್ ಎಸ್ಪೆಷಲ್ ಹೇಳ್ಬೇಕಂತಂದರೆ, ಈ ಕಬ್ಜಾ ಬರ್ತಾ ಇದೆ. ಕಬ್ಜಾ ನೋಡ್ಬಿಟ್ಟು ಔಟ್ಸೈಡ್ ಅವರೆಲ್ಲ ಮಾತಾಡೋ ಲೆವೆಲ್ಗೆ ಆಗೋಗಿದೆ. ಸೊ ವಿಕ್ರಾಂತ್ ರೋಣ ಬಂತು, ಅದೇ ರೀತಿಗೆ ನಮ್ಮನ್ನೇ ಕಾಂತಾರ ಬೇರೆ ಬಂತು. ಕಾಂತಾರ ಆ್ಯಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಆಗಿರೋ ಮೂವಿ. ಹೊರಗಡೆ ಅವರೆಲ್ಲ ಗಲಾಟೆ ಮಾಡ್ಕೊಂಡು, ಇಲ್ಲ ನಮ್ಮ ಭಾಷೆಗೂ ನೀವು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕ ಡಬ್ ಮಾಡಿ ಸಾಕಿದಂಥ ಒಂದು ಸಿನಿಮಾ ಅಲ್ಲಿ ಅದ್ಭುತವಾದ ಹಿಟ್ ಆಗಿದೆ. ಸೊ ಅದೇ ರೀತಿ ಕೆ ಡಿ ಸಿನಿಮಾ ಬಂದಿದೆ. ಕೆ ಡಿ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು. ಕೆ ಡಿ ಟೀಸರ್ ನೋಡಿ, ಏನಕ್ಕೆ ಈ ಟೈಟಲ್ ಟೀಸರ್ ನನಗೆ ಅಷ್ಟು ಇಷ್ಟ ಆಯಿತು ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ನಾನು ಜೋಗಿ ನೋಡಿ ತುಂಬ ಇಷ್ಟಪಟ್ಟಿದ್ವಿ. ಒಂದು ಅಟ್ಲೀಸ್ಟ್ ಒಂದು 3-4 ತಿಂಗಳಂತರೂ ಅದ್ರ ಗುಂಗಲ್ಲೇದ್ವಿ ನಾವು. ಅಷ್ಟು ತಲೆ ಕೆಡಿಸಿತ್ತು ನಮಗೆ ಜೋಗಿ. ಆ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಆ ಶಿವಣ್ಣ ಓಡಾಡೋ ಮ್ಯಾನರಿಸಮ್ ಆಗಿರ್ಬೋದು, ಆ ಕೂದಲಾಗಿರ್ಬೋದು, ಅವ್ರು ಹಾಕೊತಿದ್ದ ಪ್ಯಾಂಟ್ ಶರ್ಟ್ ಜೀನ್ಸ್ ಆಗಿರ್ಬೋದು, ನಮಗಂತೂ ಅದನ್ನೆಲ್ಲ ನೋಡಿ ಹೆಂಗಪ್ಪ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಹೆಂಗಪ್ಪ ಈ ಕಾಸ್ಟ್ಯೂಮೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಆವಾಗಲೇ. ಸೊ ಅದೇ ರೀತಿ ಇವಾಗ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜ್ ಅವ್ರನ್ನ ಒಂದು ಒಳ್ಳೆ ಗೆಟಪ್ಪಲ್ಲಿ, ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ, ಹಿಂದೆ ಯಾವ ರೀತಿ ತೋರಿಸಿದ್ರು ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಗೆಟಪ್ಪಲ್ಲಿ ಈ ಕೆ ಡಿ ಟೀಸರಲ್ಲಿ ಶೋಮ್ಯಾನ್ ಪ್ರೇಮ್ ಅವ್ರು ತೋರಿಸಿದ್ದಾರೆ. ಅದೇ ರೀತಿ ಆ ಎಂಟ್ರಿಗೆ ಆ ಮ್ಯೂಸಿಕ್ಕು ಅರ್ಜುನ್ ಜನಿ ಅವ್ರದ್ದು ನಿಜ ಬ್ಯಾಂಗ್ ಆಗಿದೆ. ಅರ್ಜುನ್ ಜನಿ ಅವ್ರು ಹೇಳೋದೇ ಬೇಡ ಮ್ಯೂಸಿಕ್ಗಳ ಬಗ್ಗೆ. ಬಟ್ ಇದರಲ್ಲಿ ನನಗೆ ತುಂಬ ಇಷ್ಟ ಆಯಿತು ಆ ಮ್ಯೂಸಿಕ್ಗಳನ್ನೆಲ್ಲ, ಆ ಚಿಕ್ಕ ಚಿಕ್ಕ ಸೌಂಡ್ಸು ಟ್ಯೂನ್ಸು ಎಲ್ಲ ಸಖತ್ತಾಗಿ ಮ್ಯಾಚ್ ಮಾಡಿದ್ದಾರೆ. ಸೊ ಅದೇ ರೀತಿ VFX ಎಲ್ಲ ಸಖತ್ತಾಗಿದೆ. ಸೊ ಏನಂತಂದರೆ, ಅವ್ನು ಜೋಗಿ ಸಿನಿಮಾದಲ್ಲಿ ಜೈಲ್ ಸೀನ್ ಅಂತಂದರೆ ಯಾರೂ ಮರೆಯೋಕ್ಕಾಗಲ್ಲ. ನಾನಂತರೂ ಮರೆಯೋದಿಲ್ಲ. ಶಿವಣ್ಣ ಅಲ್ಲಿ ಜೈಲಲ್ಲಿ ವಿಜಯ್ ಅವ್ರ ಜೊತೆ ಎಲ್ಲ ಒಂದು ಫೈಟ್ ಮಾಡಿಕೊಂಡು ಕಮ್ಮಿ ಮುರ್ಕೊಂಡು ಬಂದು. ಸೊ ಅದೇ ರೀತಿ ಇದರಲ್ಲೂ ಸಹ, ಮತ್ತು ಈಗ ರಾಜ್ಗೆ ಹೋದರೆ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸಹ ಅಷ್ಟೇ, ಜೈಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲಿ ಬೋರ್ವೆಲ್ ಹೊಡೆದಾಕೋದು, ಅದ್ಭುತವಾದ ಸೀನ್ಗಳವೆಲ್ಲ, ಮರೆಯಲಾಗದ ಸೀನ್ಗಳು. ಅದೇ ರೀತಿ ಮತ್ತೆ ಜೈಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪ್ರೇಮ್ ಅವರು. ನನಗೆ ಇದೇನಕ್ಕೆ ಇಷ್ಟ ಆಯ್ತು ಅಂದರೆ, ಈ ಸತಿ ಸ್ಕೇಲ್ ದೊಡ್ಡದು ಮಾಡಿದ್ದಾರೆ. ಸೊ ಅವಾಗೆಲ್ಲ ನಾವು ಕರ್ನಾಟಕದವ್ರು ನೋಡಿದ್ವಿ, ಈ ಸತಿ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡೋದ್ರಿಂದ ತುಂಬ ಸ್ಕೇಲ್ ದೊಡ್ಡದಾಗಿದೆ. ಆ VFX ಆಗಿರ್ಬೋದು, ಅದೇ ಹೇಳ್ತಾ ಇದ್ದೀನಲ್ಲ, KGF ಬಂದಮೇಲೆ ಎಲ್ಲ ರೀತಿ ಚೇಂಜ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿ. ಹೊರಗಡೆ ಅವರು ಈಗ ಮಾತಾಡೋಕ್ಕೆ ಹೆಂಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಅಂದರೆ ಕನ್ನಡ ಇಂಡಸ್ಟ್ರಿ, ಈಗ ಮುಂಚೆ ಎಲ್ಲ ಬಾಲಿವುಡ್ಡು ಅಂತಿದ್ರು, ಇಲ್ಲ ಹಾಲಿವುಡ್ಡು ಅಂತಿದ್ರು, ಈಗ ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಕನ್ನಡ ಇಂಡಸ್ಟ್ರಿ ಅಂತ ಆಗೋಗಿದೆ. ಯಾಕಂದರೆ ಅಷ್ಟು ಹಿಟ್ ಕೊಡ್ತಾ ಇದ್ರು. ಕಾಂತಾರ ಹಿಟ್ ಆಯಿತು, ಮತ್ತು ಕಬ್ಜಾ ಬರ್ತಾ ಇದೆ, ವಿಕ್ರಾಂತ್ ರೋಣ ಹಿಟ್ ಆಯಿತು, ಅದೇ ರೀತಿ ಹಿಂಗೆ ಮತ್ತು KD ಬರ್ತಾ ಇದೆ. ಪ್ಯಾನ್ ಇಂಡಿಯಾ ಅಂತಂದರೆ ಅದನ್ನು ಬ್ಯಾಂಗ್ ಮಾಡ್ತಾ ಇರೋದು ಅಂತಂದರೆ ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿರೋ ಎಲ್ಲ ಡೈರೆಕ್ಟ್ರಿಗೂ ಆ ತಾಕತ್ತಿತ್ತು. ಆ ತಾಕತ್ತಿಗೆ ಒಂದು ಹೆಜ್ಜೆ ಬೇಕಾಗಿತ್ತು. ಆ ಹೆಜ್ಜೆ ಇಟ್ಟಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರು, ಪ್ರಶಾಂತ್ ಮಿಲ್ ಅವರು. ಹೆಜ್ಜೆ ಇಟ್ಟಮೇಲೆ ಎಲ್ಲರೂ ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ನನಗೇನಂತಂದರೆ, ಮತ್ತು ಇದೆಲ್ಲೂ ಮತ್ತೊಂದು ಚಿಕ್ಕ ವ್ಯತ್ಯಾಸವನ್ನು ಆಗಬಾರ್ದು. ಇವರು ಎಲ್ಲರ ಸಿನಿಮಾನು ಮತ್ತೆ ಇಟ್ಟಾಗಬೇಕು ಆ ಲೆವೆಲ್ಗೆ. ಇವರೆಲ್ಲರೂ ಹಾರ್ಡ್ ವರ್ಕ್ ಹಾಕಿ ಆ ಲೆವೆಲ್ಗೆ ತೊಗೊಂಡೋಗ್ಬೇಕು. ಯಾಕಂತಂದರೆ ಎಲ್ಲ ರೀತಿ ಸಿನಿಮಾಗಳು 90s 80s ಒಂಥರ ಏನಂತಾರೆ ಕಾಲ್ಪನಿಕ ಸಿನಿಮಾಗಳು ತುಂಬ ಬಂದವು. ಬಟ್ ಏನಂತಾರೆ, ರಿಯಲಿಸ್ಟಿಕ್ ಆಗಿ ಈ ಪ್ರೇಮ್ ಅವ್ರು ಮಾಡೋ ಸಿನಿಮಾಗಳೆಲ್ಲ ಈ ರಿಯಲಿಸ್ಟಿಕ್ ಆಗಿರುತ್ತೆ. ಆ ರಿಯಲಿಸ್ಟಿಕ್ ಆಗಿ ಯಾವ ಲೆವೆಲ್ಗೆ ಇದು ರೀಚ್ ಆಗುತ್ತೆ, ರೀಚ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಕೆ ಡಿ ಟೀಸರ್ ನೋಡಿ ಆ ಎಕ್ಸೈಟ್ಮೆಂಟಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನಂತರೂ ಈ ಸಿನಿಮಾ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ನೀವು ಎಕ್ಸೈಟ್ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.